ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬರ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ದೀಪಾವಳಿ ಹಬ್ಬದ ಭರ್ಜರಿಯಾಗಿರುವಂಥ ಉಡುಗೊರೆ ಸರ್ಕಾರ ನೀಡಿದೆ ಸೊ ಹಾಗಾದರೆ ನಮಗೆಲ್ಲರೂ ಕೂಡ ಆಲ್ರೆಡಿ ಗೊತ್ತಿರುವಂಥದ್ದು ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿರೋ ಹಾಗೆ ಶೇಕಡ ಮೂರರಷ್ಟು ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡಲಾಗಿದೆ ಸರ್ಕಾರಿ ನೌಕರರಿಗೆ ಎಸ್ ದೀಪಾವಳಿ ಹಬ್ಬದ ಹೊತ್ತಲ್ಲೇ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸನ್ನು ಮೋದಿ ಸರ್ಕಾರ ನೀಡಿದೆ ಸೊ ಹಾಗಾದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ಪರ್ಸೆಂಟ್ ಆಗುತ್ತೆ ಸಿ ಎಂ ಸಿದ್ದರಾಮಯ್ಯನವರು ಯಾವಾಗ ಅಧಿಕೃತ ಆದೇಶವನ್ನು ಹೊರಡಿಸ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷಿರಿಯವರು ಏನು ಹೇಳ್ತಿದ್ದಾರೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪಡೆಯೋಣ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಕೇಂದ್ರ ಸರ್ಕಾರಿ ನೌಕರರಿಗೆ ದೀಪಾವಳಿ ಹಬ್ಬದ ಉಡುಗೊರೆ ತುಟ್ಟಿ ಭತ್ತೆಯಲ್ಲಿ ಭಾರಿ ಹೆಚ್ಚಳ ಅಂತ ಸೊ ಸರ್ಕಾರಿ ನೌಕರ ಸಚಿವ ಸಂಪುಟ ಸಭೆ ದೀಪಾವಳಿ ಹಬ್ಬದ ಕೊಡುಗೆ ರೂಪದಲ್ಲಿ ಸರ್ಕಾರಿ ನೌಕರಿಗೆ ತುಟ್ಟಿ ಭತ್ತೆ ಹೆಚ್ಚಳ ಮಾಡಿರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಒಂದು ಸಾಲಿಗೆ ಎಂ ಎಮ್ ಎಸ್ ಪಿ ಕೂಡ ನೀಡಿರುವಂಥದ್ದು ಇಲ್ಲಿ ಹೇಳಲಾಗ್ತಾ ಇದೆ ತುಟ್ಟಿ ಭತ್ತೆಯಲ್ಲಿ ಶೇಕಡಾ ಮೂರರಷ್ಟು ಹೆಚ್ಚಳವಾಗಿರುವಂಥದ್ರ ಬಗ್ಗೆ ಮಾಹಿತಿ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ತೆಯನ್ನು ಶೇಕಡ ಮೂರರಷ್ಟು ಹೆಚ್ಚಳ ಮಾಡಿ ಕೇಂದ್ರ ಸಚಿವ ಸಂಪುಟ ಸಭೆ ಬುಧವಾರ ಆದೇಶವನ್ನು ನೀಡಿದೆ ಇದರಿಂದಾಗಿ ಉದ್ಯೋಗಿಗಳು ಮೊದಲು ವೇತನದ ಶೇಕಡ ಐವತ್ತ್ಮೂರರಷ್ಟು ತುಟ್ಟಿ ಭತ್ತೆ ಪಡೆಯಲಿದ್ದಾರೆ ಪಿಂಚಣಿದಾರರಿಗೂ ಈ ಹೆಚ್ಚಳ ಅನ್ವಯವಾಗಲಿದೆ ಕಳೆದ ಮೂರು ತಿಂಗಳಿಗೆ ಅನ್ವಯವಾಗುವಂತೆ ಅಕ್ಟೋಬರ್ ತಿಂಗಳ ವೇತನದ ಜೊತೆಗೆ ಪರಿಷ್ಕೃತ ತುಟ್ಟಿ ಭತ್ತೆ ದೊರಕಲಿದೆ ಅಂತ ಹೇಳಲಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರ ಸಕಾಲವಾಗಿ ಈ ಒಂದು ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡಿರುವಂಥದ್ದು ಸರ್ಕಾರಿ ನೌಕರರಿಗೆ ಸುದ್ದಿ ಬಂದಿದೆ ಪ್ರೆಸೆಂಟ್ ಫಿಫ್ಟಿ ಪರ್ಸೆಂಟ್ ಡಿ ಎ ಇನ್ಕ್ರೀಸ್ ಆಗಿ ಫಿಫ್ಟಿ ತ್ರೀ ಪರ್ಸೆಂಟ್ ಆಗಿರುವಂಥದ್ದು ಇದರ ಜೊತೆಗೇನೆ ಎಂಟನೇ ವೇತನ ಆಯೋಗ ಒಂದು ರಚಿಸುವಂತಹ ಎಲ್ಲ ಸಂಭಾವ್ಯ ಪರಿಸ್ಥಿತಿ ಇವಾಗ ಉಂಟಾಗಿದ್ದು ತುಂಬಾ ಬೇಗ ಎಂಟನೇ ವೇತನ ಆಯೋಗಕ್ಕೆ ಸಮಿತಿಯನ್ನು ಸರ್ಕಾರ ರಚಿಸಲಿದೆ ಅಂತ ಹೇಳಲಾಗ್ತಾ ಇದೆ ಸೊ ಇನ್ನು ಕನ್ ಕರ್ನಾಟಕ ಸರ್ಕಾರಿ ನೌಕರರ ಬಗ್ಗೆ ಮಾತನಾಡೋದಾದರೆ ಮೊಟ್ಟ ಮೊದಲನೇದಾಗಿ ಹಿಂದಿನಿಂದಲೂ ಬಂದಿರುವಂಥ ರೂಢಿ ಪ್ರಕಾರ ಕೇಂದ್ರ ಸರ್ಕಾರ ಮೊದಲು ತುಟ್ಟಿ ಭತ್ತೆಯನ್ನು ಘೋಷಣೆ ಮಾಡುತ್ತೆ ಅದಾದ ನಂತರ ಕೆಲವು ದಿನಗಳಲ್ಲಿ ಅಂದರೆ ಒಂದು ವಾರದ ಒಳಗಾಗಿ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಸರ್ಕಾರ ಅಧಿಕೃತ ಆದೇಶ ಹೊರಡಿಸುತ್ತೆ ಸೊ ಲಾಸ್ಟ್ ಟೈಮ್ ಜನವರಿಯಲ್ಲೂ ಕೂಡ ಸೇಮ್ ಆಗಿರುವಂಥದ್ದು ಜನವರಿಯಲ್ಲಿ ನೀಡಬೇಕಾಗಿರುವಂಥ ತುಟ್ಟಿ ಭತ್ತೆ ಮಾರ್ಚ್ನಲ್ಲಿ ಕೇಂದ್ರ ಸರ್ಕಾರ ನೀಡುತ್ತೆ ಅದೇ ಒಂದು ದಿನ ಒಂದು ಈವ್ನಿಂಗಲ್ಲಿ ಸರ್ಕಾರ ಅಂದರೆ ಸಿ ಎಂ ಸಿದ್ದರಾಮಯ್ಯನವರ ಸರ್ಕಾರ ಕೂಡ ತುಟ್ಟಿ ಭತ್ತೆ ಆದೇಶವನ್ನು ಜಾರಿ ಮಾಡುವ ಮುಖಾಂತರ ರಾಜ್ಯದ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿಯನ್ನು ನೀಡ್ತಾರೆ ಸೊ ಈ ಒಂದು ಟೈಮಲ್ಲಿಯೂ ಕೂಡ ಸು ತುಂಬ ಸಂಭಾವನೆಗಳು ದಟ್ಟವಾಗಿರುವಂಥದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಇಂದು ನಾಳೆ ಅಷ್ಟರಲ್ಲಿ ಒಂದು ಅಧಿಕೃತವಾಗಿರುವಂಥ ಆದೇಶ ಬರಲಿದೆ ಆ್ಯಂಡ್ ಎಷ್ಟು ಪ್ರಮಾಣದಲ್ಲಿ ಬರುತ್ತೆ ಅಂದರೆ ಆಲ್ರೆಡಿ ಸೆವೆಂತ್ ಪೇ ಕಮಿಷನ್ ಅಡಿಯಲ್ಲಿ ಒಂದು ಫಾರ್ಮುಲಾನ ಫಿಕ್ಸ್ ಮಾಡಲಾಗಿದೆ ಕೇಂದ್ರ ಸರ್ಕಾರ ಒಂದು ಪರ್ಸೆಂಟ್ ನೀಡಿದ್ರೆ ರಾಜ್ಯ ಸರ್ಕಾರ ಜೀರೋ ಪಾಯಿಂಟ್ ಸೆವೆನ್ ಟು ಟು ಅಂತ ಫಿಕ್ಸ್ ಮಾಡಲಾಗಿದೆ ಸೊ ಇದರ ಅರ್ಥ ಕೇಂದ್ರ ಸರ್ಕಾರ ಮೂರು ಪರ್ಸೆಂಟ್ ನೀಡಿದ್ರೆ ಜೀರೋ ಪಾಯಿಂಟ್ ಸೆವೆನ್ ಟು ಟೂ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಟೂ ಪಾಯಿಂಟ್ ಒನ್ ಸಿಕ್ಸ್ ನಿಯರ್ಲಿ ಎರಡು ಪರ್ಸೆಂಟರಷ್ಟು ತುಟ್ಟಿ ಭತ್ತೆಯಲ್ಲಿ ಇನ್ಕ್ರೀಸ್ ಆಗಲಿದೆ ಅಥವಾ ಎರಡು ಪಾಯಿಂಟ್ ಐದು ಪರ್ಸೆಂಟ್ ಇನ್ ಕೇಸ್ ರೌಂಡ್ ಅಪ್ ಅದನ್ನು ಮೇಲ್ಗಡೆ ಮಾಡಿದ್ರೆ ಸೊ ಈ ರೀತಿಯಾಗಿ ಎರಡರಿಂದ ಎರಡು ಪಾಯಿಂಟ್ ಐದು ಪರ್ಸೆಂಟ್ವರೆಗೂ ಕೂಡ ಸರ್ಕಾರಿ ನೌಕರರ ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳ ಆಗಿ ಆದೇಶ ಇನ್ನೇನೋ ಬರಲಿದೆ ಅಂತಲೇ ಹೇಳ್ಬೋದು ಸೊ ದಯವಿಟ್ಟು ಮಾಹಿತಿ ಒಳ್ಳೆಯ ಸೀರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ